ಇನ್ನು ಪೊಲೀಸರ ಕೈ ಸೇರಿದೆ 8 ರಿಪೋರ್ಟ್ಸ್ ಅನ್ನು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೀಗ ಲಭ್ಯವಾಗ್ತಾ ಇದೆ. ಹೈದರಾಬಾದ್ FSLಗೆ ಕಳುಹಿಸಿಕೊಡಲಾಗಿತ್ತು, CFSLಗೆ ಕಳುಹಿಸಿಕೊಡಲಾಗಿತ್ತು ಸ್ಯಾಂಪಲ್ಸ್. ನಿನ್ನೆ ಸಂಜೆಯೇ ಪೊಲೀಸರಿಗೆ ಈ ವರದಿಗಳು ತಲುಪಿದೆ. ಇನ್ಫ್ಯಾಕ್ಟ್ ಈ ರಿಪೋರ್ಟ್ಗಳಿಗೇನೆ ಪೊಲೀಸರು ಕಾಯ್ತಾ ಇದ್ರು. ಅದು ಬಂದ ತಕ್ಷಣ 90 ದಿನದ ಒಳಗೆ ಅದು ಬಂದ್ರೆ ಅದನ್ನು ಅಟ್ಯಾಚ್ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಮಾಡೋದು. ಅದು ಬರಲಿಲ್ಲ ಅಂತಂದ್ರೆ ಇದನ್ನೇ ಪರಿಶೀಲನೆ ಮಾಡಿ ಸದ್ಯಕ್ಕೆ ಸಬ್ಮಿಟ್ ಮಾಡಿರೋದು. ಈ 8 ರಿಪೋರ್ಟ್ ಬಂದ ಮೇಲೆ ಅದನ್ನ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡೋದು ಅಂತ ಅಂದ್ಕೊಂಡಿದ್ರು. ಈಗ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಈ 8 ರಿಪೋರ್ಟ್ಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಶೀಘ್ರದಲ್ಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, 8 ರಿಪೋರ್ಟ್ಗಳು ಏನು ಬರಬೇಕಾಗಿತ್ತು ಹೈದರಾಬಾದ್ನ FSL ಇಂದ, ಅದು ಕೂಡ ಕೈ ಸೇರಿದೆ ಪೊಲೀಸರದು. ಈಗ ಅಡಿಷನಲ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತಂತೆ, ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ದಯಾನಂದ್ ಅವರು? ಶರ್ಮಿತಾ, ಈಗಾಗಲೇ ಏನು ಈ ಒಂದು ಕೊಲೆ ಪ್ರಕರಣದ ಒಂದು ಚಾರ್ಜ್ ಶೀಟ್ ಅನ್ನ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಇದೇ ವೇಳೆ ಏನು ಕೆಲವು FSL ರಿಪೋರ್ಟ್ಸ್ ಕೂಡ ಇನ್ನು ಹೈದರಾಬಾದ್ ನಿಂದ ಬರುವಂತದ್ದು ಪೆಂಡಿಂಗ್ ಇತ್ತು. ಇದೀಗ ಆ ಒಂದು ರಿಪೋರ್ಟ್ಸ್ ಕೂಡ ಈಗ ನಿನ್ನೆ ಸಂಜೆ ಪೊಲೀಸರ ಕೈ ಸೇರಿರುವುದು. ಏನು 8 ರಿಪೋರ್ಟ್ಸ್ ಇದುವರೆಗೂ ಕೂಡ ಇನ್ನು ಬರಬೇಕು ಅಂತ ಹೇಳ್ತಾ ಇದ್ರು, ಆದ್ರೆ ನಿನ್ನೆ ಸಂಜೆ ಈ ಒಂದು 8 ರಿಪೋರ್ಟ್ಗಳು ಕೂಡ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದೆ. ಏನು ಎಲೆಕ್ಟ್ರಾನಿಕ್ ಡಿವೈಸ್ ಗಳಾಗಿರುವಂತಹ ಈ ಒಂದು ರಿಪೋರ್ಟ್ಸ್ ಏನಿದೆ ಇದು ಹೈದರಾಬಾದ್ ನ ಒಂದು CFSL ಕೇಂದ್ರದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಕಳಿಸಿಕೊಡಲಾಗಿತ್ತು. ಈಗ ಈ ಒಂದು ರಿಪೋರ್ಟ್ಸ್ ಬಂದಿರೋದ್ರಿಂದ ಇದನ್ನ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಮಾಡಿ ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಒಂದು ಏನು ಅಡಿಷನಲ್ ಆಗಿ ಇನ್ನೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು. ಬಹುಶಃ ಇನ್ನು 5-6 ದಿನಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದೇ ಅಲ್ಲದೆ ಈ ಒಂದು ರಿಪೋರ್ಟ್ಸ್ ಅಲ್ಲದೆ ಇನ್ನು ಕೆಲವು ವೈದ್ಯಕೀಯ ಒಂದು ಅಭಿಪ್ರಾಯ ವರದಿಗಳನ್ನು ಕೂಡ ಏನ್ ಕೇಳಿದ್ರೆ ಆ ಒಂದು ವರದಿಗಳು ಕೂಡ ಇನ್ನು ಪೊಲೀಸರ ಕೈ ಸೇರಬೇಕಾಗಿದೆ. ಅದು ಮತ್ತೆ ಇನ್ನು ತನಿಖೆಯಲ್ಲಿ ಏನಾದರೂ ಪೆಂಡಿಂಗ್ ಇರುವಂತಹ ಅಂಶಗಳು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನ ಅಟ್ಯಾಚ್ ಮಾಡಿ ಈಗ ಮತ್ತೊಮ್ಮೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದ ಎಲ್ಲಾ ರೀತಿಯ ಒಂದು ತನಿಖೆ ಕೂಡ ಪೂರ್ಣಗೊಂಡಿದೆ. ಕೇವಲ ಈ 8 ರಿಪೋರ್ಟ್ಸ್ ಅನ್ನ ಸೇರಿಸಿ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಸೇರು ಕೊಡುವಂತದ್ದಷ್ಟೇ ಇನ್ನು ಬಾಕಿಯನ್ನ ಈಗ ಪೊಲೀಸರು ಉಳಿಸಿಕೊಂಡಿದ್ದಾರೆ. ಶರ್ಮಿತಾ, ಫೈನ್. ಈಗ ಅಡಿಷನಲ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ, ಅದ್ರ ಮೇಲೆ ಏನ್ ಕ್ರಮಗಳಾಗುತ್ತೆ ಮುಂದೆ ನಾವು ನೋಡ್ತಾ ಹೋಗೋಣ. ಇವಾಗ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ ಇವತ್ತು ಪರಿಶೀಲನೆ ಆಗಲ್ಲ ಅಂತ ಮಾಹಿತಿ ಇತ್ತಲ್ಲ, ಸೊ ಶಿರಸ್ತೇದಾರರು ಬೇರೆ ಏನಾದ್ರು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ ರಜೆ ಇರೋ ಕಾರಣಕ್ಕೆ? ಪರಿಶೀಲನೆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಈಗ? ಶರ್ಮಿತಾ, ಈಗಾಗಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತೆ 17 ಮಂದಿ ಆರೋಪಿಗಳ ವಿರುದ್ಧ ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ 24ನೇ ACMM ಕೋರ್ಟ್ಗೆ ಸಲ್ಲಿಕೆ ಆಗಿರೋದು. ಈಗ ಈ ಎಲ್ಲ ಒಂದು ಚಾರ್ಜ್ ಶೀಟ್ ಪ್ರತಿ ಏನಿದೆ ಅದು ಈಗ ಕೋರ್ಟ್ ಆವರಣಕ್ಕೆ ಸೇರಿದೆ. ಮತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಇನ್ನು ನಾಳೆ ಅಥವಾ ನಾಳೆದು ಶುರುವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಸಬ್ಮಿಟ್ ಆಗಿತ್ತು, ಆದ್ರೆ ಇವತ್ತು ಶಿರಸ್ತೇದಾರರು ಒಂದು ರಜೆ ಇರೋ ಕಾರಣಕ್ಕೋಸ್ಕರ ಅದನ್ನ ಅವರು ರಜೆಯಿಂದ ವಾಪಸ್ ಬಂದ ಬಳಿಕ ಆ ಒಂದು ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡಿ ಒಂದು ಸಿಸಿ ನಂಬರ್ ಅನ್ನ ಆ ಒಂದು ಚಾರ್ಜ್ ಶೀಟ್ ಗೆ ಕೊಡ್ತಾರೆ. ಆನಂತರ ಅದನ್ನ ನ್ಯಾಯಾಧೀಶರು ಮತ್ತೆ ಏನು ಶಿರಸ್ತೇದಾರರು ಒಂದು ಫೈನಲ್ ಮಾಡಿ ಅದನ್ನ ಸೆಷನ್ ಕೋರ್ಟ್ ಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆನಂತರ ಈ ಒಂದು ಪ್ರಕರಣಕ್ಕೆ ಏನು ವಿಶೇಷ ನ್ಯಾಯಾಲಯ ಅಥವಾ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಾದ್ರೂ ಸರ್ಕಾರ ಮಂಜೂರು ಮಾಡಿದ್ರೆ ಆ ಒಂದು ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ. ಅಲ್ಲಿ ಆರೋಪಿಗಳು ಯಾವ ರೀತಿ ಕೃತ್ಯಸಗಿದ್ದಾರೆ ಮತ್ತೆ ಆರೋಪಿಗಳ ವಿರುದ್ಧ ಏನೆಲ್ಲ ಒಂದು ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದರೆ ಅದರ ಅನ್ವಯ ವಿಚಾರಣೆ ಶುರುವಾಗುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಹು ದೊಡ್ಡ ಒಂದು ಸಾಕ್ಷಿಗಳ ಒಂದು ಹೇಳಿಕೆಗಳನ್ನ ಈ ಒಂದು ಕೇಸ್ ನಲ್ಲಿ ಉಲ್ಲೇಖ ಆಗಿರುವುದು. ಸುಮಾರು 231 ಸಾಕ್ಷಿಗಳ ಒಂದು ಹೇಳಿಕೆಗಳನ್ನ ಪಡೆದು ಈಗ ಅದನ್ನ ಉಲ್ಲೇಖ ಮಾಡಿದರೆ ಈ ಎಲ್ಲಾ ಒಂದು ಅಂಶಗಳನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದು ಈಗ ಕೋರ್ಟ್ಗೂ ಕೂಡ ಇದನ್ನ ಸಬ್ಮಿಟ್ ಮಾಡುವಂತ ಕೆಲಸ ಈಗ ಪೂರ್ಣಗೊಂಡಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.